ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯುಯಲ್ಗೆ ಸ್ವಾಗತ. ಇವತ್ತು ನಾವು ಅವರೆಕಾಳಿನ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಾಯಂಕಾಲ ಟೀ ಅಥವಾ ಕಾಫಿ ಜೊತೆಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಕಿತ್ಕಿತ್ ಅವರೆಕಾಳು ಸೀಸನ್ ಈಗ ಸ್ಟಾರ್ಟ್ ಆಗಿದೆ, ಸೊ ಇದನ್ನ ಸುಲಭವಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ 2 ಕಪ್ನಷ್ಟು ಇತ್ಕದ ಅವರೆಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಅವರೆಕಾಳನ್ನ ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇದರೊಳಗಡೆ ಇರೋ ತೇವಾಂಶ ಎಲ್ಲ ಹೊರಟೋಗುತ್ತೆ. ಒಂದು 1/2 ಗಂಟೆ ಇದನ್ನ ಹಿಂಗೆ ಬಿಟ್ಬಿಡಿ. 1/2 ಗಂಟೆ ಆದ್ಮೇಲೆ ಈ ಹಿತ್ಕದ ಅವರೆಕಾಳನ್ನ ಬಿಸಿಯಾಗಿರೋ ಅಂತ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವರೆಕಾಳು ಪೂರ್ತಿ ಫ್ರೈ ಆದ್ಮೇಲೆ ಎಣ್ಣೆ ಮೇಲೆ ತೇಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಆದ್ಮೇಲೆ ಇದನ್ನ ಒಂದು ಕಿಚನ್ ಟವೆಲ್ಗೆ ತೆಗೆದು ಹಾಕೊಳ್ಳಿ. 1/4 ಕಪ್ನಷ್ಟು ತೆಳ್ಳಗೆ ಹೆಚ್ಚಿಟ್ಕೊಂಡಿರುವಂತ ಒಣ ಕೊಬ್ಬರಿ ಪೀಸಸ್ನ ಹಾಕಿ ಇವು ಕೂಡ ಕೆಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡಿರುವಂತ ಎಲ್ಲ ಪದಾರ್ಥಗಳನ್ನು ಕಿಚನ್ ಟವೆಲ್ ಮೇಲೆ ಹಾಕೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಅಂಶ ಏನಿರುತ್ತೋ ಅದು ಹೊರಟೋಗುತ್ತೆ. ಈಗ ಇದಕ್ಕೆ 1/4 ಕಪ್ನಷ್ಟು ಕಡಲೆಕಾಯಿ ಬೀಜನ ಹಾಕಿ ಇವು ಕೂಡ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. 1/4 ಕಪ್ನಷ್ಟು ಪುಟಾಣಿ ಅಥವಾ ಹುರುಗಡ್ಲೆನ ಹಾಕಿ ಇವನ್ನ ಕೂಡ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇತ್ತು ಅಂದರೆ ನೀವಿಲ್ಲಿ ಗೋಡಂಬಿ ಮತ್ತು ಬದಾಮಿ, ದ್ರಾಕ್ಷಿ ಇವನ್ನೆಲ್ಲ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ಇವು ಕೂಡ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು ಯೂಸ್ ಮಾಡಿಲ್ಲ. ಕೊನೆಯದಾಗಿ 1 ಸ್ವಲ್ಪ ಕರಿಬೇವು ಎಲೆಗಳನ್ನು ಹಾಕ್ಕೊಂಡು ಇವು ಕೂಡ ಗರಿ ಗರಿ ಆಗೋವರೆಗೂ ಕರ್ಕೋಬೇಕು. ಕರೆದಿಟ್ಕೊಂಡಿರುವಂತ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚೆ ಅರಶಿನದ ಪುಡಿ, 1 ಚಮಚೆ ಅಚ್ಚುಕಾರದ ಪುಡಿ, 1/4 ಚಮಚೆ ಕರಿಮೆಣಸಿನ ಪುಡಿ ಹಾಗೂ 1/4 ಚಮಚೆಯಷ್ಟು ಒಣಗಿದ ಮಾವಿನ ಪುಡಿ ಅಥವಾ ಆಮ್ಚೂರ್ ಪುಡಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇತ್ತಿಕ್ಕಿದ ಅವರೆಕಾಳು ಮಿಕ್ಸ್ಚರ್ ಈಗ ರೆಡಿ. ಇದು ಸಾಯಂಕಾಲ ಟೀ ಜೊತೆ ಅಥವಾ ಕಾಫಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿನ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ತಿಳಿಸೋದಕ್ಕೆ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ.